subscribe now and press the bell icon. Never miss an update. ಕಿಚನ್ ಗ್ರಾಹಕರಿಗೆ ಸ್ವಾಗತ. ಎಲ್ಲರಿಗೂ ರಾಮನವಮಿ ಶುಭಾಶಯಗಳನ್ನು ಹೇಳುತ್ತಾ ಈಗ ಅದರ ಪ್ರಯುಕ್ತ ಮಾಡುವಂತಹ ಬೆಲ್ಲದ ಪಾನಕ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಇದು ಆರ್ಗ್ಯಾನಿಕ್ ಬೆಲ್ಲ, 3 ಟೇಬಲ್ ಸ್ಪೂನು ಬಾಣದಿಂದ ತಂದಿದ್ದು, ಅದು ಕಬ್ಬಿನ ಮಿದಿರುತ್ತಲ್ಲ ಅಲೆಮನೆ ಅಲ್ಲಿಂದ ತಂದಿದ್ದು, ಅದು 3 ಟೇಬಲ್ ಸ್ಪೂನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ನೀರು ಹಾಕ್ಕೊಂಡು ಸ್ಪೂನಿಂದ ಚೆನ್ನಾಗಿ ಕೈ ಆಡಿಸ್ತಾ ಇದ್ದರೆ ಒಂದು 2-3 ನಿಮಿಷ ತೊಗೊಂಡು ಕೈಯಲ್ಲಿ ಹಾಗೆ ಕರಗಿಬಿಡುತ್ತೆ. ನೋಡಿ, ಚೆನ್ನಾಗಿ ಕರಗಿಸಿ ಅದನ್ನು. ಏನಂದ್ರೂ ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಇದು ಕರಗಿದ ಮೇಲೆ ಅದನ್ನು ಸೀವಲ್ಲಿ ಒಂದು ಜರಡಿಲಿ ಪಾಸ್ ಮಾಡಬೇಕಾಗುತ್ತೆ. ನೋಡಿ, ಪಾಸ್ ಮಾಡ್ತಾ ಇದ್ದೀನಿ. ಅದು ನೋಡಿ, ಸ್ವಲ್ಪ ಕೊಳೆ ಇದೆ ನೋಡಿ, ಮೇಲುಗಡೆ ನಿಂತಿದೆ. ಈಗ ಅದಕ್ಕೆ ಉಳಿದಿದ್ದು 250 ml, ಒಟ್ಟು 350 ml ಆಗುತ್ತೆ. ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ಇದು ಇವಾಗ ನೋಡಿ, ಇದು ನಮ್ಮ ಮನೇಲಿ ಬೆಳೆದಿದ್ದಂಥ ಜಿಂಜರು. ಯಾಕೆ ಸುಮ್ಮನೆ ಜಿಂಜರ್ ಪೌಡ್ರ್ ಹಾಕೋದು ಅಂತ ಅದರದ್ದೇ ಜ್ಯೂಸ್ ತೆಗೆದುಬಿಟ್ಟು 2 teaspoon ಹಾಕಿದ್ದೀನಿ. ಈಗ ನೋಡಿ, ಅದಕ್ಕೆ ಕಾರ್ಡಮಮ್ ಪೌಡ್ರ್ 1 teaspoon ಹಾಕ್ಕೊಳ್ಳಿ. ಆಮೇಲೆ ಕೇಸರಿ ಇರುತ್ತಲ್ಲ, ಸ್ಯಾಫ್ರನ್ ಸ್ಟ್ರಿಂಗ್ಸು, ಅದು ಒಂದು 5-6 ಪುಡಿ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೆ, ಅದನ್ನು ಹಾಕಿ. ಮತ್ತು ಪೆಪ್ಪರ್ ಪೌಡ್ರ್, ಇದು ನಮ್ಮನೇದೇ, ಅದಕ್ಕೋಸ್ಕರ ತುಂಬ ಸ್ಟ್ರಾಂಗ್ ಇದೆ. ಅದಕ್ಕೆ 1/5 teaspoon ಹಾಕಿದ್ದೀನಿ, ಅಂದರೆ ಫ್ರೆಶ್ ಆಗಿ ಪೌಡ್ರ್ ಮಾಡಿಬಿಟ್ಟು. ಲೆಮನ್ ಜ್ಯೂಸು 1/2 lemon ಹಾಕಿದ್ದೀನಿ, 2 teaspoon. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಟ್ಟಿಗೆ 350 ml ಆಗುತ್ತೆ ಇದು ಪಾನಕ. ಇದಕ್ಕೆ 2 ತುಳಸಿ ಎಲೆ ಹಾಕ್ಕೊಳ್ಳಿ. ನೋಡಿ, ಈಗ ಯಮ್ಮಿ ರಾಮನವಮಿ ಪಾನಕ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಇದನ್ನು ಗ್ಲಾಸ್ನಲ್ಲಿ ಹಾಕ್ಕೊಳ್ಳಿ. ಈಗ ಸರ್ವ್ ಮಾಡಿ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್. ಬಾಯ್.